Hello everyone, welcome back to my channel. Snehitra Jain Lily who want to ega daily eshtu arulutte gotta belagine tarsi totakke karkon bandidini suryodaya aagta ide aakashadalli banna nodi heg change aagta ide anta belagine bandre ee tara scenery sela nodakke sigutte in salpa hotke ivu ella harulutte nodi eshtu sundarava kaanista ide anta ಪಾರಿಜಾತದ ಮರ ಈಗ ಚೆನ್ನಾಗಿ ಚಿಗಿರ್ತಾ ಇದೆ. ಅದರಿಂದ ಈಗ ಇಷ್ಟು ಹೂ ಸಿಕ್ಕಿದೆ ನೋಡಿ. ಮಲ್ಲಿಗೆ ಗಿಡದ ಕಟಿಂಗ್ ಹಾಕಿದ್ನಲ್ಲ, ಅದರೊಳಗೆ ಈಗ ಸ್ವಲ್ಪ ಹೂವೆಲ್ಲ ಬಿಡೋಕ್ಕೆ ಶುರುವಾಗಿದೆ. ಡೈಲಿ 2-3 ಇದ್ದೇ ಇರುತ್ತೆ. ಈ ಹೂವಿನ ಪಾಟ್ಗಳನ್ನ ಜಾಗ ಬದಲಾಯಿಸ್ತಾ ಇರ್ತೀನಿ. ಇದಕ್ಕೆ ಬಿಸಿಲು ಅಂದರೆ ಇಷ್ಟ, ಆದರೆ ಸುಡೋ ಬಿಸಿಲು ಇಷ್ಟಪಡಲ್ಲ. ಅಡೇನಿಯಂ ಗಿಡದಲ್ಲಿ ಸುಮಾರು ಟೈಮಿಂದ ಸೀಡ್ ಪಾಟ್ ರೆಡಿ ಆಗ್ತಾ ಇದೆ. ಹೂಗಳಂತೂ ಸುಮಾರು ತಿಂಗಳಿಂದ ಬಿಡ್ತಾ ಇದೆ. ಈಗ ಇದರ ಸೈಜ್ ಎಲ್ಲ ತುಂಬ ಜಾಸ್ತಿ ದೊಡ್ಡದಾಗಿದೆ. ಈ ಸೀಡ್ ಪಾಟ್ಗಳನ್ನು ದಾರ ಕಟ್ಟಿ ಅಥವಾ ಟೇಪ್ ಅಂಟಿಸಿ ಸೆಕ್ಯೂರ್ ಮಾಡಬೇಕು. ಇಲ್ಲಾಂದರೆ ಸಮಯ ಬಂದಾಗ ಇದು ಬ್ಲಾಸ್ಟ್ ಆಗುತ್ತಲ್ಲ, ಎಲ್ಲ ಕಡೆ ಹಾರ್ಕೊಂಡು ಹೊಂಟೋಗುತ್ತೆ, ಕೈಗೇನೂ ಸಿಗೋದಿಲ್ಲ. ಸದ್ಯಕ್ಕೆ ಇದ್ರ ಸೈಜ್ ಒಂದು ಕೈ ಎಷ್ಟಾಗಿದೆ. ಅಡೇನಿಯಂ 2ನೇ ಗಿಡದಲ್ಲೂ ಸೀಡ್ ಪಾಟ್ ರೆಡಿ ಆಗ್ತಾ ಇದೆ. ಇದು ಸೈಜ್ ಬರ್ತಾ ಇದೆ. ಟೋಟಲಾಗಿ 3 ಗಿಡ ಇವೆ, 2ರೊಳಗೆ ಸೀಡ್ ಪಾಟ್ ರೆಡಿ ಆಗ್ತಾ ಇದೆ. ಈ ಗಿಡಕ್ಕೂ ಬಿಸಿಲಂದರೆ ತುಂಬ ಇಷ್ಟ. ಡೆಸರ್ಟ್ ರೋಸ್ ಅಂತಲೇ ಕರೀತಾರೆ. ನಮ್ಗೆ ಗೊತ್ತಿರೋರೊಬ್ರು ನಮ್ಮ ತಾಸಿ ತೋಟ ತೋರಿಸೋದಕ್ಕೆ ನಮ್ಮ ಏರಿಯಾ ಸಮಾಜ ಸೇವಕರನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ರು. ಸೂಪರ್ ಆಗಿದೆ ಮೇಡಮ್, ನಾವು ಖುಷಿ. ನಮ್ಮ ದೊಡ್ಡ ದೊಡ್ಡ ಗಿಡಗಳಲ್ಲಿ ಅಷ್ಟು ಬಂದಿರುತ್ತೆ, ನೀವು ಇಷ್ಟು ಚಿಕ್ಕ ಪಾಟಲ್ಲಿ ಬಂದಿದ್ದೆಲ್ಲ ಹಣ್ಣುಗಳು, ಅದೊಂದು ಖುಷಿ ಸರ್. ಇದೆಲ್ಲ ನೀವು ಲಾಲ್ಬಾಗ್ ಲಾಲ್ಬಾಗು ಅಗ್ರಿಕಲ್ಚರ್ ಶೋ ಈ ತರ ಜಾಗ ಇದ್ರೆ ಎಲ್ಲರೂ ಹೊರಗಡೆ ಹೋಗೋದೇ ಬೇಡ ಅಂತ ತುಂಬಾ ಹೋಗ್ಲಿದ್ರು. ನಮ್ ನಿಂಬೆಹಣ್ಣು ಗಿಡಕ್ಕೆ ಮೊದಲನೇ ಸಲ ಈ ರೀತಿ ರೋಗ ಕಾಣಿಸ್ಕೊಳ್ತು. ನಿಂಬೆಕಾಯಿ ಎಲ್ಲ ಹಾಳಾಗ್ತಾ ಇತ್ತು, ಮತ್ತೆ ಅದ್ರ ಬ್ರಾಂಚಸ್ ಎಲ್ಲ ಸ್ವಲ್ಪ ಸ್ವಲ್ಪ ಡ್ರೈ ಆಗ್ತಾ ಇತ್ತು. ಗಿಡ ಹಾಳಾಗುತ್ತೋ ಅಂತ ಭಯ. ಇದ್ರದ್ದು ಒಣಗಿರೋ ಬ್ರಾಂಚಸ್ ಎಲ್ಲ ಕಟ್ ಮಾಡಿದೆ, ನಿಂಬೆಕಾಯಿ ಎಲ್ಲ ತೆಗ್ದೆ, ಇದ್ರ ಬುಡದತ್ರ ಸುತ್ತಲೂ ಮಣ್ಣೆಲ್ಲ ತೆಗ್ದು ನಿಮ್ ಕೇಕ್ ಪೌಡರ್ ಎಲ್ಲ ಹಾಕ್ದೆ. ಸ್ವಲ್ಪ ಭಯ ಇತ್ತು ಏನಾಗುತ್ತೋ ಏನೋ ಅಂತ, ಯಾಕಂದರೆ ಆಲ್ಮೋಸ್ಟ್ ಪ್ರೂನಿಂಗ್ ಮಾಡಿದ್ದೆ. ಬಟ್ 10-12 ದಿವಸದಲ್ಲೇ ಇದರೊಳಗೆ ಹೊಸ ಚಿಗುರೆಲ್ಲ ಬರೋಕ್ಕೆ ಶುರು ಆಯಿತು. ಇಷ್ಟೆಲ್ಲ ನೋಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಎಲ್ಲಿ ಗಿಡ ಒಣಗೋಗುತ್ತೋ ಅಂತ ಭಯ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ. ಬನ್ನಿ ಈಗ ಬೇರೆ ಹಣ್ಣಿನ ಗಿಡಗಳನ್ನೆಲ್ಲ ನೋಡ್ಕೊಂಬರೋಣ. ದಾಳಿಂಬೆ ಗಿಡದಲ್ಲಿ ನೋಡಿ ಇಷ್ಟು ಹಣ್ಣು ಬಿಟ್ಟಿದೆ. ಈ ಸಲ ಕಮ್ಮಿನೇ. ಹೂ ಅಂತೂ ಸುಮಾರು ಬಿಡ್ತಾನೆ ಇರುತ್ತೆ, ಉದುರುತ್ತಾನೆ ಇರುತ್ತೆ. ಈಗ ಒಂದಿಷ್ಟು ಹಣ್ಣು ಮಾತ್ರ ಬಿಟ್ಟಿರೋದು. ಈಗಂತೂ ಇದೆಲ್ಲ ಕಾಮನ್ ಆಗೋಗಿದೆ. ಇಲ್ಲಿ ಹಣ್ಣು ಬಿಟ್ಟಿರುತ್ತೆ, ಮತ್ತೆ ಮಗು ಹೂ, ಈ ರೀತಿ ಪ್ರೋಸೆಸ್ ನಡೀತಾನೆ ಇರುತ್ತೆ. ನೆಕ್ಸ್ಟ್ ಸ್ಟಾರ್ ಫುಡ್ ಗಿಡದಲ್ಲಿ ಇವತ್ತು ಹಾರ್ವೆಸ್ಟ್ ಮಾಡೋಣ ಅಂತ. ಮಧ್ಯ ಮಧ್ಯದಲ್ಲಿ ತಾರಸಿ ತೋಟ ನೋಡೋದಕ್ಕೆ ಸುಮಾರು ಜನ ಬಂದು ಹೋದರು. ಎಲ್ಲರಿಗೂ ಈ ಹಣ್ಣು ಟೇಸ್ಟ್ ಮಾಡೋಕೆ ಕೊಟ್ಟಿದ್ವಿ. ಅವ್ರಿಗೆ ಆಶ್ಚರ್ಯ ಏನಂದರೆ ಅವ್ರು ತಿನ್ನೋ ಹಣ್ಣೆಲ್ಲ ಹುಳಿ ಇರೋದು, ಆದರೆ ತುಂಬಾ ಸ್ವೀಟ್ ಆಗಿರೋದಂತ ತುಂಬ ಇಷ್ಟಪಟ್ಟರು. ಹಣ್ಣು ಬಿಟ್ಟಿರೋಂಥ ಗಿಡಗಳು ಅಥವಾ ಹಣ್ಣು ಬಿಡೋದು ಸ್ಟಾರ್ಟ್ ಆಗಿರೋ ಅಂಥ ಗಿಡಗಳಿಗೆ ಯಾವತ್ತೂ ನೀರು ಶಾರ್ಟೇಜ್ ಆಗಬಾರ್ದು. ಒಂದು ಸಲ ಇದಕ್ಕೆ ನೀರು ಕೊಟ್ಟಿರಲಿಲ್ಲ, ರಂಬೆ ಎಲ್ಲ ಬಗ್ಗೋಗಿತ್ತು, ಎಲೆಲ್ಲ ಕೆಳಗಡೆ ಬಗ್ಗೋಗಿದ್ದು. ಬೇಗ ಇದಕ್ಕೆ ನೀರು ಹಾಕಿ ಮಿಕ್ಕಿದ ನೀರೆಲ್ಲ ಸ್ಪ್ರೇ ಮಾಡಿದೆ, ಆವಾಗ ಸ್ವಲ್ಪ ಅದಕ್ಕೆ ಸರಿ ಹೋಯಿತು. 2 ದಿವಸ ಆದಮೇಲೆ ಅಬ್ಸರ್ವ್ ಮಾಡಿದಾಗ ಇದ್ರ ಎಲೆಗಳೆಲ್ಲ ಅರಶಿನ ಬಣ್ಣಕ್ಕೆ ತಿರುಗಿದ್ದು. ಇದ್ರದ್ದು ಒಂದಷ್ಟು ಹಣ್ಣಂತೂ ಎಷ್ಟು ಹೈಟಲ್ಲಿ ಇರುತ್ತೆ ಅಂದರೆ ಕೈನೇ ಇಟ್ಕೋದಿಲ್ಲ. ಈಗ ಈ ಗಿಡ ಮತ್ತು ಇದ್ರ ಜೊತೆ ಇನ್ನೊಂದು ಸ್ಟಾರ್ ಫುಟ್ ಗಿಡ ಏನಿದೆ ಅದೆಲ್ಲ ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ದಿವಸದ ಹಿಂದೆ ಸ್ಟಾರ್ ಫುಟ್ ಹೂಗಳು ತೋರಿಸಿದ್ನಲ್ಲ, ಅದರಿಂದ ಸಣ್ಣ ಸಣ್ಣ ಸ್ಟಾರ್ ಫುಟ್ಗಳು ರೆಡಿ ಆಗಿದೆ. ಇದೇ ಈ ಗಿಡದ ವಿಶೇಷತೆ. ಹಣ್ಣಿನ ಹಾಗೆ ಬಿಟ್ಟಿರುತ್ತೆ, ಆಗಲೇ ಅದರೊಳಗೆ ಹೂ ಕಾಯಿ ಎಲ್ಲ ರೆಡಿಯಾಗಿರುತ್ತೆ. ಈಗ ಈ ಸ್ಟಾರ್ ಫುಟ್ ನೋಡ್ತಾ ಇದ್ದೀರಲ್ಲ, ಇದು ಈ ಗಿಡದಲ್ಲ, ಇದು 2ನೇ ಸ್ಟಾರ್ ಫುಟ್ ಗಿಡದ್ದು ಕಾಯಿಗಳು. ಆ ಗಿಡನ ಈ ಗಿಡದ ಪಕ್ಕದಲ್ಲೇ ಇಟ್ಟಿದ್ದೀವಿ, ತೋರಿಸ್ತೀನಿ ನಿಮಗೆ. ಇದು ಒಂಥರ ಎಕ್ಸ್ಪೆರಿಮೆಂಟ್ ಥರ. ಈ ಜಾಗದಲ್ಲಿ ಜಾಸ್ತಿ ಬಿಸಿಲು ಬೀಳೋದಿಲ್ಲ, ಕಾಯಿ ಸರಿಗೆ ಬಿಡುತ್ತೋ ಇಲ್ವೋ ನೋಡಬೇಕು. ಈ ಗಿಡನ ಪೇಂಟ್ ಬಕೆಟಲ್ಲಿ ಹಾಕಿದ್ದೀವಿ. ಪಾಟ್ಗಳಲ್ಲಿ ಗಿಡ ಬೆಳೆಸಿದ್ರೆ ಇದೊಂದು ಅನುಕೂಲ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡ್ಬೋದು. ತಾರಸಿ ತೋಟದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಹೊಟ್ಟೆ ಹಸಿವು ಆದಾಗ ಇಲ್ಲಿಂದ ಹಣ್ಣು ಕಿತ್ಕೊಂಡು ತಿನ್ಬೋದು. ಹಣ್ಣಂತೂ ತುಂಬ ರಸಭರಿತವಾಗಿತ್ತು, ಒಳ್ಳೆ ಘಮ, ತುಂಬಾ ಸಿಹಿ. ಈಗ ನಿಮಗೆ ನೆಕ್ಸ್ಟ್ ಗಿಡ ತೋರಿಸೋದು ನುಗ್ಗೆಕಾಯಿದು.
ಈಗ ಇದ್ರೊಳಗೆ ನುಗ್ಗೆಕಾಯಿ ಎಲ್ಲ ಸೈಜ್ ಬರ್ತಾ ಇದೆ, ನೀವು ನೋಡ್ಬೋದು. ಸಪೋಟ ಹಣ್ಣು ಹಾರ್ವೆಸ್ಟ್ ಕೂಡ ನಡೀತಾ ಇರುತ್ತೆ. ಮರದಲ್ಲೇ ಹಣ್ಣಾಗಿರೋ ಅಂತ ಹಣ್ಣು ಸಿಕ್ಕಿದ್ರೆ ತುಂಬ ಖುಷಿ, ತುಂಬ ಸ್ವೀಟ್ ಆಗಿರುತ್ತೆ. ಅಲ್ಲೇ ಕಿತ್ತಲ್ಲೇ ತಿನ್ನೋಕೆ ಮಜಾನೇ ಬೇರೆ. ಸೈಜ್ ಚಿಕ್ಕ ಇದ್ರೂ ತುಂಬ ಸ್ವೀಟ್ ಆಗಿರುತ್ತೆ. ಕೇವಂತಿ ಗಿಡದಲ್ಲಿ ಸುಮಾರು ಟೈಮಿಂದ ಮೊಗ್ಗು ಹಾಗೆ ಇದ್ದು ಈಗೀಗ ಅರಳಕ್ಕೆ ಶುರುವಾಗಿದೆ. ಇದನ್ನ ಫುಲ್ ಬಿಸಿಲಾಗಿಟ್ಟಿದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ. ಈಗ ಹವಾಮಾನ ಬದಲಾಗಿದೆ, ತುಂಬ ಅಂದರೆ ತುಂಬ ಬಿಸಿಲು. ಗಿಡಗಳಿಗೆಲ್ಲ ಚೆನ್ನಾಗಿ ನೀರು ಹಾಕಬೇಕು. ಅಪರಾಜಿತ ಹೂ ಈಗ ಚೆನ್ನಾಗಿ ಬಿಡ್ತಾ ಇದೆ. ಹಳೆ ಹೂಗಳನ್ನೆಲ್ಲ ತೆಗಿತಾ ಇರಬೇಕು, ಇಲ್ಲ ಅಂದರೆ ಅದರೊಳಗೆ ಸೀಡ್ ಪೌಡ್ ಎಲ್ಲ ರೆಡಿ ಆಗುತ್ತೆ, ಗಿಡದ ಗ್ರೋತ್ ಎಲ್ಲ ಕಮ್ಮಿ ಆಗುತ್ತೆ. ನಾನಂತೂ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಇದ್ರ ಸೀಡ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ, ಒಂದೆರಡು ಹಾಗೆ ಉಳಿಸ್ಕೊಂಡಿದ್ದೆ. ತೋರಿಸ್ತೀನಿ ರೀ ನಿಮಗೆ. ಸುಮಾರು ಟೈಮಿಂದ ಇದು ಗಿಡದಲ್ಲಿ ಹಾಗೆ ಇತ್ತು, ಬ್ಲಾಸ್ಟ್ ಕೂಡ ಆಗಿಲ್ಲ, ಇಲ್ಲಾಂದರೆ ಓಪನ್ ಆಗಿ ಉದುರೋಗುತ್ತೆ. ತಾರಸಿ ತೊಟ್ಟೋದು ಇನ್ನೂ ಅಪ್ಡೇಟ್ ಎಲ್ಲ ಕೊಡಬೇಕಿತ್ತು, ಸುಮಾರಿವೆ, ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ನನ್ನ ಗಾರ್ಡನಲ್ಲಿ ಏನೇನು ಚೇಂಜಸ್ ಕಾಣಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.